ಕೃಷ್ಣ ಅವ್ರು ಎಷ್ಟು ಖುಷಿಯಾಗಿದ್ರು ನೋಡ್ದ. ನಾವ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಮಕ್ಕಳು ನೋಡ್ಕೊಂಡಂಗ ಆಗಲ್ಲ. ಮಕ್ಕಳ ಪ್ರೀತಿ ಎಲ್ಲದಕ್ಕಿಂತ ದೊಡ್ಡ. ಖುಷಿಯಾಗಿರೋದು ಅಂದ್ರೆ ಹಣ, ಹೆಸರು, ಮನೆ, ಶ್ರೀಮಂತಿಕೆ ಅಲ್ಲ, ನಾಲ್ಕು ಜನರ ಜೊತೆ ಚೆನ್ನಾಗಿರೋದು. ನಾನೊಬ್ಬ ಅನಾಥ, ನನಗೆ ಜೀವನದಲ್ಲಿ ಎಲ್ಲ ಸಿಕ್ತು. ಇಲ್ಲಿ ಎಲ್ಲ ಇದ್ದು ಇವ್ರು ಯಾಕೆ ಅನಾಥರ ತರ ಇರ್ಬೇಕು? ಎಲ್ರು ಅವ್ರ ಮನೇಲಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು. ನನ್ನ ಪ್ರಪಂಚ ಅನ್ಕೊಟ್ಟಿದ್ದ ನನ್ನ ಮಕ್ಕಳಿಗೆ ನಾನು ಬೇಡವಾದ್ರೆ ಇನ್ಯಾರಿಗೋಸ್ಕರ ನಾನು ಬದುಕಿರ್ಬೇಕು? ಇಲ್ಲ, ಇನ್ನು ನಾನು ಬದುಕಿರೋದು ವ್ಯರ್ಥ, ವ್ಯರ್ಥ ಅನ್ನಿಸ್ತಾ ಇದೆ. ನಾನು ಬದುಕಬೇಕೋ ಬೇಡವ, ನಾನು ಬದುಕಬೇಕೋ ಬೇಡವ? ಬೇಡ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನೂಪ್. ಸಾಧನೆಯ ಆದಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಇವತ್ತಿನ ಸಾಧಕರು ಯಾರು, ಅವರ ಸಾಧನೆ ಏನು, ಆ ಸಾಧನೆಗೆ ಸ್ಫೂರ್ತಿ ಏನು ಎಂದು ಕೇಳೋಣ. ನಮಸ್ಕಾರ ಮಂಜುನಾಥ್ ಸರ್. ನಮಸ್ಕಾರ ಸರ್. ನಿಮ್ಮನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಸರ್. 50 ರುದ್ರಾಶ್ರಮ ನಡೆಸ್ತಾ ಇದ್ದೀರಾ, ಹಲವಾರು ಅನಾಥಾಶ್ರಮ ನಡೆಸ್ತಾ ಇದ್ದೀರಾ, ದಿನಕ್ಕೆ ಎಷ್ಟೋ ಸಾವಿರ ಜನಕ್ಕೆ ಊಟ ಆಗ್ತಾ ಇದ್ದೀರಾ, ಈ ಎಲ್ಲ ಒಳ್ಳೆ ಕೆಲಸಕ್ಕೆ ನಿಮ್ಗೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಅಂತ ಏನೂ ಇಲ್ಲ, ಆದರೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನನ್ನ ಲೈಫಲ್ಲಿ ನಡೆದ ಆ ಒಂದು ಘಟನೆಯಿಂದ. ನನಗಂತೂ ಸಾಕಾಗೋಗಿದೆ, ನೀನು ಮಾಡೋ ಕೆಲಸ ಎಲ್ಲ ನನ್ನ ತಲೆಗೆ ಬರ್ತಾ ಇದೆ. ಇನ್ನು ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು, ಇನ್ನು ನನ್ನ ಕೈಯಲ್ಲಿ ಆಗಲ್ಲ. ನಿನಗೇನು ಕಮ್ಮಿ ಮಾಡಿದ್ದೀನಪ್ಪ? ಟೈಮ್ ಟೈಮಿಗೆ ಊಟ ಆಗ್ತಾ ಇಲ್ವಾ, ಬಟ್ಟೆ ಕೊಡ್ತಾ ಇದ್ದೀನಿ, ಖರ್ಚಿಗೆ ಕಾಸು ಕೊಡ್ತಾ ಇದ್ದೀನಿ, ಇನ್ನೇನು ಮಾಡಬೇಕಪ್ಪ? ನಾನು ಇನ್ನು ಮುಂದೆ ನಿಮ್ಮನ್ನು ನನ್ನ ಕೈಯಲ್ಲಿ ನೋಡ್ಕೊಳಕ್ಕೆ ಆಗಲ್ಲ, ನನಗೆ ಟ್ರಾನ್ಸ್ಫರ್ ಆಗಿದೆ. ಒಂದು ಸ್ವಲ್ಪ ದಿವಸ ನೀನು ನಿನ್ನ ಚಿಕ್ಕ ಮಗನ ಜೊತೆಗಿರು. ಏನು, ನಾನು ಅಪ್ಪನ ನೋಡ್ಕೊಳ್ಳೋದಾ? ಆಗಲ್ಲ, ನಾನು ಈಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಅದ್ರ ಡೆವಲಪ್ಮೆಂಟ್ಗೋಸ್ಕರ ಮುಂಬೈ ಹೈದರಾಬಾದು ಅಂತ ಓಡಾಡ್ತಾ ಇರ್ತೀನಿ. ಬಿಸ್ನೆಸ್ ಬಿಟ್ಟು ಅಪ್ಪ ನೋಡ್ಕೊಂಡು ಮನೇಲಿ ಕೂತ್ಕೊಳ್ಳ. ಯಾಕೆ, ಇಷ್ಟು ದಿವಸ ನಾನು ನೋಡ್ಕೊಂಡಿಲ್ವಾ? ಸ್ವಲ್ಪ ದಿವಸ ನೀನು ನೋಡ್ಕೊ, ಅವರು ನಿನಗೂ ಅಪ್ಪನೇ ತಾನೇ. ಯಾರೋ ನೋಡ್ಕೊ ಅಂತ ಹೇಳಿದ್ದು? ಯಾವುದಾದ್ರೂ ಆಶ್ರಮಕ್ಕೆ ಒಂದಿಷ್ಟು ದುಡ್ಡು ಅಂತ ಕೊಟ್ಟಿದ್ರೆ ನಮಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ರು. ನಿನ್ಗೆ ಅವ್ರ ಆಸ್ತಿ ಬೇಕಾಗಿತ್ತು, ಅದಕ್ಕೆ ನೋಡ್ಕೊಂಡೆ. ಈಗ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ಸ್ಕೊಂಡಿದ್ಯ ತಾನೇ, ಅದಕ್ಕೆ ನನ್ನನ್ನು ನೋಡ್ಕೊ ಅಂತ ಹೇಳ್ತಿದ್ಯಾ? ನೋಡು ಸುಶಾಂತ್, ತುಂಬಾ ಮಾತಾಡ್ತಾ ಇದೀಯಾ, ಅಪ್ಪನ್ ನೋಡ್ಕೊಂಡು ಈ ಮನೇನ ನೀನೇ ಬರ್ಸ್ಕೊ. ಅದನ್ ಬಿಟ್ಟು ನನ್ನ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಮತ್ತೆ ಯಾರಿಗೋ ಬೇಕು ಈ ಮನೆ? ನಾನು ಗಂಡ್ಸು ದುಡಿಯೋ ತಾಕತ್ತಿದೆ, ದುಡಿತೀನಿ. ನಿಂತಾರ ನಿಲ್ಸ್ರಪ್ಪ, ನಿಲ್ಸಿ. ನಾನು ನೋಡ್ಕೊಳಕ್ಕೆ ನೀವು ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಕಣ್ರು, ನನಗೋಸ್ಕರ ನೀವು ಜಗಳ ಆಡೋದು ಬೇಡ, ನನ್ನನ್ನು ಯಾರೂ ನೋಡ್ಕೊಳೋದು ಬೇಡ, ನನ್ನನ್ನು ನಾನೇ ನೋಡ್ಕೊಡ್ತೀನಿ. ಹ್ಞೂ, ಅಪ್ಪ. ಅಪ್ಪ, ಏನಕ್ಕಪ್ಪ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮನೆ ಕೆಲಸ ಅಲ್ವೇನೋ, ಇದ್ರಲ್ಲಿ ತಪ್ಪೇನೋ ಬಂತು? ಎಷ್ಟಪ್ಪ ಇಡ್ಲಿ? 30, ದೋಸೆ 40, ಚಿತ್ವಾನ 50, ಯಾವ್ದು ಕೊಡ್ಲಿ? ಸ್ವಲ್ಪ ನೀರು ಕುಡಿಲ್ಲ. ಹ್ಮ್, ಆಯ್ತು. ಹ್ಞೂ.
ಏನ್ ಕೊಡ್ಲಿ ಯಜಮಾನ್ರೆ? ಊಟಕ್ಕೆ ಎಷ್ಟಪ್ಪ? ಮೀಲ್ಸ್ ಆದ್ರೆ 50 ರೂಪಾಯಿ ಆಗುತ್ತೆ, ಫುಲ್ ಮೀಲ್ಸ್ ಆದ್ರೆ 90 ರೂಪಾಯಿ ಆಗುತ್ತೆ. ನೋಡಪ್ಪ, ನನ್ನ ಹತ್ರ ಇರೋದೇ 10 ರೂಪಾಯಿ. ನೆನ್ನೆ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ಈ 10 ರೂಪಾಯಿ ಏನ್ ಬರುತ್ತೆ ಅದ್ ಕೊಡಿ. ಸ್ವಲ್ಪ ವೈಟ್ ರೈಸ್ ಕೊಟ್ಟರು ಸಾಕು. ತಗೊಳ್ಳಿ ಯಜಮಾನ್ರೆ. ಅಯ್ಯೋ, ಇಷ್ಟಕ್ಕೆಲ್ಲ ದುಡ್ಡು ನನ್ನ ಹತ್ರ ಇಲ್ಲ ಅಪ್ಪ. ಪರವಾಗಿಲ್ಲ, ಊಟ ಮಾಡಿ. ಪರವಾಗಿಲ್ಲ ಸರ್, ಇಟ್ಕೊಳ್ಳಿ. ನಿಮ್ಗೆ ಯಾವಾಗಲೇ ಹಸಿವಾದ್ರೂ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿ. ನೋಡಪ್ಪ, ನನಗೆ ಇನ್ನೊಬ್ರು ಹಣದಲ್ಲಿ ಬದುಕಕ್ಕೆ ಇಷ್ಟ ಇಲ್ಲ. ತಗೋ. ಸರ್ ಸರ್. ಹಾಂ ಸಾರಿ ಸರ್, ಹೇಳಿ. ಈ ಘಟನೆ ನಡೆದು ಎಷ್ಟು ವರ್ಷ ಆಗಿರ್ಬೋದು ಸರ್? ಸುಮಾರು 4-5 ವರ್ಷ ಆಗಿರಬೇಕು. ನಮ್ಮ ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದೆ, ನೀವೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಾಂ ಸರ್, ಒಂದು ಚಿಕ್ಕ ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ವೃದ್ಧಾಶ್ರಮದಲ್ಲಿ ಸಾಯೋ ಸ್ಥಿತಿಲಿ ಇರೋ ತಾಯಿ ತನ್ನ ಮಗನ ಹತ್ರ ಕೊನೆ ಆಸೆ ಕೇಳ್ತಾಳೆ. ಈ ವೃದ್ಧಾಶ್ರಮದಲ್ಲಿ ಒಂದು ಫ್ಯಾನ್ ಇಲ್ಲ, ಬೇಸಿಗೆ ಬಂತು ಅಂದರೆ ಮಲಗೋದಕ್ಕಾಗಲ್ಲ. ಒಂದು ಫ್ಯಾನ್ ಹಾಕ್ಸು, ಫ್ರಿಡ್ಜ್ ತಂದಿಡು. ವೃದ್ಧಾಶ್ರಮದಲ್ಲಿ ನಾನು ಎಷ್ಟೋ ಸಲ ಉಪವಾಸ ಮಲಗಿದ್ದೀನಿ ಅಂತ ತಾಯಿ ಅಂತಾಳೆ. ಇದನ್ನು ಕೇಳಿ ಮಗನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಮ್ಮ, ಚೆನ್ನಾಗಿದ್ದಾಗ ಇದನ್ನೆಲ್ಲ ಕೇಳಲಿಲ್ಲ, ಈಗ ಯಾಕಮ್ಮ ಕೇಳ್ತಾ ಇದ್ದೀಯ ಅಂತ ಮಗ ಕೇಳ್ತಾನೆ. ನಾನು ಈ ವೃದ್ಧಾಶ್ರಮದಲ್ಲಿದ್ದಾಗ ಬಿಸಿ ಹಸಿವು ನೋವುಗಳನ್ನೆಲ್ಲ ಅನುಭವಿಸಿದ್ದೀನಿ. ಆವತ್ತು ನೀನು ನನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ದಂಗೆ ನಿನ್ನ ಮಕ್ಕಳು ಕೂಡ ನಿನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ನೀನು ಈ ನೋವುಗಳನ್ನೆಲ್ಲ ಅನುಭವಿಸ್ಬಾರ್ದು ಅಂತ ಹೇಳಿ ನಮ್ಮ ತಾಯಿ ಕಣ್ಣು ಮುಚ್ತಾಳೆ. ಸರ್, ನನ್ನ ಲೈಫಲ್ಲಿ ಬೆಸ್ಟ್ ಇಂಟರ್ವ್ಯೂ ಸರ್, ಥ್ಯಾಂಕ್ ಯು. ಅನ್ಅಫಿಷಿಯಲ್ ಆಗಿ ಒಂದು ಕ್ವಶನ್ ಕೇಳಲ ಸರ್. ಕೇಳಿ ಸರ್. ನಿಮ್ಮ ಹೋಟೆಲ್ಗೆ ಬಂದ ಆ ವ್ಯಕ್ತಿ ಮತ್ತೆ ಯಾವಾಗಾದ್ರೂ ಕಾಣಿಸ್ಕೊಂಡ್ರ? ಇಲ್ಲ ಸರ್, ಅವತ್ತೇ ಲಾಸ್ಟ್. ಅಣ್ಣ, ಇಲ್ಲಿ ಯಾವುದೋ ಒಂದು ಡೆಡ್ ಬಾಡಿ ಬಿದ್ದಿದೆ, ಬಾಗಣ. ತಂದೆ ತಾಯಿ ಇಲ್ದಿರೋ ನೋವು ಅನಾಥರಿಗೆ ಮಾತ್ರ ಗೊತ್ತಾಗೋದು. ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ತಂದೆ ತಾಯಿನ ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವೇ ನಿಮ್ಮ ಕೈಯಾರ ಅವ್ರನ್ನ ಸಾಯಿಸ್ಬಿಡಿ. ಅದು ಬಿಟ್ಟು ಮನೆಯಿಂದ ಆಚೆ ಹಾಕೋದು, ಯಾವುದೋ ವೃದ್ಧಾಶ್ರಮಕ್ಕೆ ಸೇರಿಸೋದು, ಅದಕ್ಕಿಂತ ದೊಡ್ಡ ನರಕ ಅವ್ರಿಗಿನ್ನೊಂದಿಲ್ಲ. ಒಬ್ಬ ವ್ಯಕ್ತಿ ಸೆಕ್ಸ್ ಬಗ್ಗೆ ಯಾರೂ ಹೇಳ್ಕೊಡ್ದೇ ಹೇಗೆ ತಿಳ್ಕೊಂಡಿರ್ತಾನೋ ಅದೇ ರೀತಿ ಅವನ ಎತ್ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ತಿಳ್ಕೊಂಡಿರಬೇಕು.